ರಾಜಕಾರಣ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಿ ನಾನು ರಾಷ್ಟ್ರೀಯ ಕಾನೂನು ಕಾಲೇಜಿನಲ್ಲಿ ಓದ್ತಾ ಇದ್ದಂತ ಸಂದರ್ಭದಲ್ಲಿ ಸನ್ಮಾನ್ಯ ದಿವಂಗತ ರಾಮಕೃಷ್ಣ ಹೆಗಡೆ ಅವರ ಸಂಪರ್ಕ ಆಯಿತು ಅವರು ರಾಜಕೀಯಕ್ಕೆ ಸಂಬಂಧ ಪಡದೇ ಇರತಕ್ಕಂತ ಒಂದು ಪ್ರಜಾತಂತ್ರ ವ್ಯವಸ್ಥೆಯನ್ನು ಭದ್ರ ಮಾಡತಕ್ಕಂತ ಒಂದು ರಾಷ್ಟ್ರೀಯ ನವ ನಿರ್ಮಾಣ ವೇದಿಕೆ ಅಂತ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡ್ತಾರೆ ಆಗ ನಮ್ಮ ಈ ರಾಷ್ಟ್ರೀಯ ಕಾನೂನು ಕಾಲೇಜಿಗೆ ಅವರು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ನೀವು ಬರೀ ವಕೀಲರಾಗಿ ಕೆಲಸ ಮಾಡುವಂಥದ್ದಲ್ಲ ಸಮಾಜದೊಳಗೆ ಪ್ರಜಾತಂತ್ರ ವ್ಯವಸ್ಥೆಯನ್ನು ಗಟ್ಟಿ ಮಾಡೋದಕ್ಕೆ ರಾಜಕೀಯನೇ ಅಥವಾ ರಾಜಕೀಯ ಪಕ್ಷದಲ್ಲೇ ನೀವೇನು ಇರಬೇಕು ಅಂತ ಇಲ್ಲ ಇಂಥ ವೇದಿಕೆ ಮುಖಾಂತರ ಕೂಡ ನೀವು ಕೆಲಸ ಮಾಡಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಮತ್ತು ಜಯಪ್ರಕಾಶ್ ನಾರಾಯಣರ ಸಿದ್ಧಾಂತಕ್ಕೆ ಅಂದಿನ ಕಾಲದಲ್ಲಿಯೇ ನಾವು ವಿದ್ಯಾರ್ಥಿ ರಾಜಕಾರಣದಲ್ಲಿಯೇ ನಾವು ಬದ್ಧರಾಗಿದ್ದಂಥ ಕಾಲ ಆಗ ರಾಮಕೃಷ್ಣ ಹೆಗಡೆಯವರ ಕರೆಗೆ ನಾವೆಲ್ಲ ಹೋಗೊಟ್ಟು ನಾವು ಒಂದಷ್ಟು ಸ್ನೇಹಿತರು ನಾವು ರಾಷ್ಟ್ರೀಯ ನವ ನಿರ್ಮಾಣ ವೇದಿಕೆಯಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ತದನಂತರ ಅಲ್ಲಿಯ ರಾಮಕೃಷ್ಣ ಹೆಗಡೆಯವರು ಲೋಕಶಕ್ತಿ ಅಂತಕ್ಕಂಥ ಪಕ್ಷ ಮಾಡಿದಾಗ ನನ್ನ ಅದರ ಕಾನೂನು ಘಟಕದ ಅಧ್ಯಕ್ಷನಾಗಿ ಮಾಡಿದಂಥ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಬಂದಿರತಕ್ಕಂಥದ್ದು ತದನಂತರ ಅವರು ತೀರಿಕೊಂಡ ನಂತರ ಜೆ ಪಿ ಸಿದ್ಧಾಂತದಲ್ಲಿ ಇರ್ತಕ್ಕಂಥ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿಯವರವರ ಜನತಾ ಪಕ್ಷದಲ್ಲಿ ಇದ್ದಂಥದ್ದು ಮತ್ತು ಅದು ಯಾವಾಗ ಆ ಪಕ್ಷದ ಸಂಘಟನೆಗೆ ಹಿನ್ನಡೆ ಆಯಿತು ಪೂಜ್ಯ ದೇವೇಗೌಡರ ಸಂಘಟನೆಯಲ್ಲಿ ಜನತಾದಳದಲ್ಲಿ ಅದು ಜೆ ಪಿ ಸಿದ್ಧಾಂತದಲ್ಲಿ ಇರೋದರಿಂದ ನಾವು ಕೆಲಸ ಮಾಡ್ಕೊಂಡು ಬಂದಿರುವಂಥದ್ದು ಆದರೆ ನೋಡಿ ಇಲ್ಲಿ ನೀವು ಗಮನಿಸಬೇಕಾಗಿರುವಂಥ ಅಂಶ ಏನಂತ ಹೇಳಿದರೆ ನಾನು ಯಾವತ್ತೂ ಕೂಡ ಅಧಿಕಾರದ ರಾಜಕಾರಣ ಅಧಿಕಾರ ಹಿಡಿಯೋದಕ್ಕೆ ರಾಜಕಾರಣ ಮಾಡಲಿಲ್ಲ ಯಾಕಂದರೆ ಕೊಡಗು ಜಿಲ್ಲೆಯಲ್ಲಿ 83 ಮತ್ತು 85ರಲ್ಲಿ ವಿಧಾನಸಭೆಗೆ ನಡೆದಂಥ ಚುನಾವಣೆಯಲ್ಲಿ ಸೋಮಾರಪೇಟೆ ಕ್ಷೇತ್ರ ಒಂದು ಬಿಟ್ಟರೆ ಕೊಡಗು ಜಿಲ್ಲೆಯ ಚುನಾವಣಾ ಇತಿಹಾಸದಲ್ಲಿ ರಾಷ್ಟ್ರೀಯ ಪಕ್ಷಕ್ಕೇ ಮತದಾರ ಬೆಂಬಲ ಕೊಟ್ಕೊಂಡು ಬಂದಿರತಕ್ಕಂಥದ್ದು ಇಲ್ಲಿ ಜೆ ಪಿ ಸಿದ್ಧಾಂತದಲ್ಲಿ ನಾವು ಪ್ರಾದೇಶಿಕ ಪಕ್ಷದಲ್ಲಿ ಕೆಲಸ ಮಾಡಿದಂಥ ಸಂದರ್ಭ ಖಂಡಿತವಾಗಲೂ ನನಗೆ ಅವಕಾಶ ಸಿಕ್ಕೋದಿಲ್ಲ ಅಂತ ಹೇಳಿದ್ದು 25 ವರ್ಷದಿಂದಲೇ ನನಗೆ ಗೊತ್ತಿದೆ ಆದರೆ ನಮಗೆ ಅದೆಲ್ಲ ಮುಖ್ಯ ಅಧಿಕಾರ ಹಿಡಿತಕ್ಕಂಥದ್ದು ಮುಖ್ಯ ಅಲ್ಲ ನಮಗೆ ಕಟ್ಟಕಡೆ ಮನುಷ್ಯನಿಗೆ ಹೇಗೆ ಸೇತುವೆಯಾಗಿ ನಿಂತು ಆತನಿಗೆ ಪ್ರಜಾತಂತ್ರ ವ್ಯವಸ್ಥೆ ಮೇಲೆ ನಂಬಿಕೆ ಬರತಕ್ಕಂಥ ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಕ್ಕಂಥದ್ದು ಮುಖ್ಯವೇ ಹೊರತು ಅಧಿಕಾರ ಮುಖ್ಯ ಇಲ್ಲ ಅನ್ನೋ ಕಾರಣಕ್ಕೆ ನಾವು ಆ ರಾಜಕಾರಣ ಮಾಡಿಕೊಂಡು ಬಂದಿದ್ದು ಈಗ ತಾವೇನು ಕೇಳಿದ್ರಿ ಯಾಕೆ ರಾಜಕಾರಣದಿಂದ ಹೊರಗಡೆ ಇದೆಯಾ ಅಂತ ಹೇಳ್ತಕ್ಕಂಥದ್ದು ಯಾಕೆ ಈಗ ಈ ವೇದಿಕೆ ಮುಖಾಂತರ ಸಮಾಜದ ಮಧ್ಯ ಕೆಲಸ ಮಾಡೋದಕ್ಕೆ ಇಷ್ಟಪಡ್ತೀಯ ಅಂತ ಹೇಳ್ತಕ್ಕಂಥ ವಿಚಾರ ಏನು ಈಗ ನೋಡಿ ರಾಜಕಾರಣದಲ್ಲಿ ಏನಾಗಿದೆ ತಮ್ಮ ಜೊತೆ ಈ ಮೊದಲೇ ಚರ್ಚೆ ಮಾಡಿದೆ ನಾನು ಈಗ 3 ಪಕ್ಷಗಳು ಕೇಂದ್ರ ರಾಜ್ಯದಲ್ಲಿ ಯಾವ ರೀತಿ ನಮ್ಮ ಕಣ್ಣೀರನ್ನು ಒರೆಸಿದೆ ಯಾವ ರೀತಿ ನಮಗೆ ಸ್ಪಂದನೆ ಮಾಡಿದ್ದಾರೆ ಈಗ ನಾನು ಕೆಲಸ ಮಾಡಿದಂಥ ರಾಜಕೀಯ ಪಕ್ಷದಲ್ಲೂ ಕೂಡ ನಾವು ಕೂಡ ಆ ಪಕ್ಷ ಅಧಿಕಾರ ನೋಡಿದೆ ಅಲ್ಲಿಯೂ ಕೂಡ ನಮಗೆ ಸ್ಪಂದನೆ ಆಗಲಿಲ್ಲ ಅಲ್ಲಿ ಕೂಡ ನಮಗೆ ಸರ್ಕಾರಕ್ಕೂ ಮತ್ತು ಕಟ್ಟಕಡೆ ಮನುಷ್ಯನಿಗೂ ಸೇತುವೆ ನಿರ್ಮಾಣ ಆಗಲಿಲ್ಲ ಅಲ್ಲಿ ಕೂಡ ಕಟ್ಟಕಡೆ ಮನುಷ್ಯನಿಗೆ ನಂಬಿಕೆ ಬರುವಂಥ ಕೆಲಸಗಳಾಗಲಿಲ್ಲ ಯಾಕೆ ಅಂತ ಹೇಳಿದರೆ ನಮಗೆ ಕೊಡಗು ಜಿಲ್ಲೆ ಹೇಳಿದ್ನಲ್ಲ ನಿಮಗೆ 3 ರಾಜಕೀಯ ಪಕ್ಷಗಳಿಗೆ ಬೇಡ ಯಾಕಂದರೆ ಭಾರತೀಯ ಜನತಾ ಪಕ್ಷದವರು ನಾವಿಲ್ಲಿ ಕೆಲಸ ಮಾಡಿದರೂ ಮಾಡದಿದ್ರು ಇಲ್ಲಿಗೆ ಮಂತ್ರಿ ಕೊಟ್ಟರೂ ಕೊಡದೇ ಇದ್ರು ನಮ್ಮ ಪ್ರತಿನಿಧಿಗಳ ಆಯ್ಕೆ ಆಗಿ ಬರ್ತಾರೆ ಅಂತಕ್ಕಂಥ ಭ್ರಮೆ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷದವರಿಗೆ ಇಲ್ಲಿ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಮ್ಮಲ್ಲಿ ಗೆಲ್ಲಕ್ಕಿಲ್ವೇನೋ ಅಂತಕ್ಕಂಥ ಒಂದು ಎಲ್ಲಿಯೋ ಒಂದು ಕಡೆ ಅವರಿಗೆ ಅನುಮಾನ ಮತ್ತು ಪ್ರಾದೇಶಿಕ ಪಕ್ಷಕ್ಕೆ ಇಲ್ಲಿ ಸಂಘಟನೆ ಸರಿಯಾಗಿ ಆಗದೇ ಇರೋದ್ರಿಂದ ನಾವು ಗೆಲ್ಲದೇ ಇಲ್ಲ ಅಂತಕ್ಕಂಥ ಒಂದು ವಿಚಾರ ಅವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಮತ್ತು 2 ಶಾಸಕರು ಇರ್ತಕ್ಕಂಥದ್ದು ಬೇಡ ನಮಗೆ ಕೊಡಗು ಜಿಲ್ಲೆ ಅಂತ ಹೇಳ್ತಕ್ಕಂಥ ಒಂದು ವಿಚಾರದಲ್ಲಿ ಇರೋದ್ರಿಂದ ನಾವು ಯಾವ ನಂಬಿಕೆ ಇಟ್ಟುಕೊಂಡು ರಾಜಕಾರಣ ಮಾಡ್ತಕ್ಕಂಥದ್ದು ಈಗ ನಾವು ಯಾಕೆ ರಾಜಕಾರಣದ ಮುಂಚೂಣಿಯಲ್ಲಿ ನಿಂತು ಹೋರಾಟಗಳನ್ನ ಮಾಡೋದು ಈಗ ನಮಗೆ ಅವಕಾಶ ಸಿಕ್ಕಿದಂಥ ಸಂದರ್ಭದಲ್ಲಿ ನಾವು ಕೆಲಸ ಮಾಡ್ತೇವೆ ಅಂತಕ್ಕಂಥ ಒಂದು ನಂಬಿಕೆ ನಾವು ಕಟ್ಟಕಡೆ ಮನುಷ್ಯನಿಗೆ ಕೊಡ್ತಕ್ಕಂಥದ್ದು ಇವತ್ತು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಯಾರಿಗೆ ನಾವು ಕೆಲಸ ಮಾಡಬೇಕಾಗ್ತದೆ ಇವತ್ತು ಎಲ್ಲ ಜಾತಿ ಧರ್ಮದಲ್ಲಿಯೂ ಕೂಡ ಕಣ್ಣೀರಿನಲ್ಲಿ ಇರ್ತಕ್ಕಂಥ ಬಡವ ಇದ್ದಾನಲ್ಲ ಆ ಕಣ್ಣೀರಿನಲ್ಲಿ ಇರ್ತಕ್ಕಂಥ ಬಡವನಿಗೆ ಯಾವುದೇ ಜಾತಿ ಧರ್ಮ ಇಲ್ಲಲ್ಲ ಅವನ ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ ಅವನ ಹೊಟ್ಟೆಗೆ ಗಂಜಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕಲ್ಲ ಅವನ ಶ್ರಮಕ್ಕೆ ಸರಿಯಾದಂಥ ಪ್ರತಿಫಲ ಸಿಗುವಂಥ ಕೆಲಸ ಮಾಡಬೇಕಾದಂತಲ್ಲ ಅಥವಾ ಅವನೇನಾದರೂ ದುರದೃಷ್ಟವಶಾತ್ ತೀರಿಕೊಂಡು ಬಿಟ್ರೆ ಅವನ ಕುಟುಂಬಕ್ಕೆ ಸರ್ಕಾರದಿಂದ ರಕ್ಷಣೆ ಇದೆ ಅದು ವಿಮೆಯೇ ಇರ್ಬೋದು ಕೆಲಸದ ಭದ್ರತೆ ಏನೋ ಒಂದು ಇದೆ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ
ಅದರಲ್ಲಿ ವಿಫಲರಾದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ರಾಜಕಾರಣ ಮಾಡೋದು ನೋಡಿ. ಯಾಕೆ ಮಾತನ್ನು ಹೇಳ್ತೇನೆ ಅಂತಂದರೆ, ನಿಮಗೊಂದು ಉದಾಹರಣೆ ಕೊಡ್ತೇನೆ. ಇವತ್ತು 4-3 ಲಕ್ಷಕ್ಕೆ ಈ ಭಾಗದಲ್ಲಿ ಕಾಫಿ ಬೆಳೆಗಾರರು ಗುಂಡು ಹೊಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ. ಒಂದು ಪ್ರಕರಣ ನೋಡಿ, 3 ಲಕ್ಷ ಸಾಲ ಇರ್ತದೆ ಒಬ್ಬ ಕಾಫಿ ಬೆಳೆಗಾರನಿಗೆ ಬಿನ್ನಾನಿ ಭಾಗದಲ್ಲಿ. ಆತ ಬೆಳಗ್ಗೆ ಹಣಕಾಸು ಸಂಸ್ಥೆಯಿಂದ ಆತನಿಗೆ ಒತ್ತಡ ಇರ್ತದೆ ಸಾಲ ಕಟ್ಟಬೇಕು ಅಂತ ಹೇಳ್ತಕ್ಕಂಥದ್ದು. ಒತ್ತಡ ವಿಪರೀತ ಒತ್ತಡ ಆದಂಥ ಸಂದರ್ಭದಲ್ಲಿ ಆತ ಬೆಳಗ್ಗೆ ತಿಂಡಿ ತಿಂದು ತಾಯಿಯ ಮುಖವನ್ನು ನೋಡಿ ತಾಯಿ ಆಶೀರ್ವಾದ ಪಡ್ಕೊಳ್ತಾನೆ. ತಾಯಿಗೆ ಗೊತ್ತಿಲ್ಲ, ಎಲ್ಲೋ ಹೊರಗಡೆ ಹೋಗ್ತಾರೆ ಅಂತ ನಮ್ಮ ಸಂಸ್ಕೃತಿ, ಎಲ್ಲೋ ಹೊರಗಡೆ ಹೋಗ್ತಾರೆ ಅದಕ್ಕೆ ತಿಳ್ಕೊಳ್ತಾರೆ. ತನ್ನ ಧರ್ಮಪತ್ನಿಯ ಮುಖವನ್ನು ನೋಡ್ತಾನೆ. ತನ್ನ ಮಗು ಶಾಲೆ ಕಾಲೇಜ್ಗೆ ಹೋಗಿರ್ತದೆ. ಕೋವಿನ ತಗೊಂಡು 2 ನಿಮಿಷ ಕೊಟ್ಟಿಗೆಗೆ ಹೋಗಿ ಗುಂಡು ಹೊಡ್ಕೊಳ್ತಾನೆ. ಎಷ್ಟು ಸಾಲ? 3-30 ಕೋಟಿ ಅಲ್ಲ, 3-4 ಲಕ್ಷ ರೂಪಾಯಿ ಸಾಲಕ್ಕೆ ಆತನಿಗಿರೋದೊಂದು ಚಿಕ್ಕ ತೋಟ, 1-2 ಎಕರೆ ತೋಟ. 200 ಇಂಚ್ ಮಳೆ, ಅಲ್ಲಿ ಬೆಳೆ ಆಗ್ತಾ ಇಲ್ಲ. ಯಾವುದೇ ರೀತಿ ಸರ್ಕಾರ ಅವನ ಪರವಾಗಿ ಅವನ ಸಮಸ್ಯೆ ನಿವಾರಣೆ ಮಾಡೋದಕ್ಕೆ, ಆ ಕಾಫಿ ಬೆಳೆಗಾರನ ಕಣ್ಣೀರು ಒರೆಸೋದಕ್ಕೆ ಸರ್ಕಾರ ಇಲ್ಲ, ಕೇಂದ್ರ ಸರ್ಕಾರ ಇಲ್ಲ. ಇಲ್ಲಿ ನಾಟಿ ಮಾಡಿದ್ದಾನೆ, ಸ್ವಲ್ಪ ಗದ್ದೆ ಇದೆ, ನಾಟಿ ಮಾಡಿದ್ದಾನೆ. ಕಾಡಾನೆ ಸಮಸ್ಯೆ, ಕಾಡಾನೆ ಸಂಪೂರ್ಣ ಅವನ ಗದ್ದೆನೇ ಇದು ಮಾಡಿದೆ. ಹಣಕಾಸು ಸಂಸ್ಥೆಯ ಒತ್ತಡ, ಆತ ಏನು ಮಾಡ್ತಾನೆ? 3-4 ಲಕ್ಷ ರೂಪಾಯಿಗೆ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಮತ್ತೊಂದು ಪ್ರಕರಣ ನೋಡಿ, 136 ಜನ ಮಾಹಿತಿ ಹಕ್ಕಿಂದ ನನಗೆ ಸರ್ಕಾರ ಅರಣ್ಯ ಇಲಾಖೆ ಕೊಟ್ಟಿರ್ತಕ್ಕಂಥ ಮಾಹಿತಿ. 136 ಜನ ಕಳೆದ 5 ವರ್ಷದಲ್ಲಿ ಆನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಕಾಫಿ ಬೆಳೆಗಾರರು, 4-5 ಕಾಫಿ ಬೆಳೆಗಾರರಿದ್ದಾರೆ, ಮತ್ತೆಲ್ಲ ಶ್ರಮಜೀವಿಗಳಿದ್ದಾರೆ ಅದರಲ್ಲಿ, ಮತ್ತೆ ಅರಣ್ಯ ಪ್ರದೇಶದ ಸುತ್ತಮುತ್ತ ಇರ್ತಕ್ಕಂಥ ಸಾರ್ವಜನಿಕರಿದ್ದಾರೆ, ಆದಿವಾಸಿಗಳಿದ್ದಾರೆ, ಮೂಲ ನಿವಾಸಿಗಳಿದ್ದಾರೆ. ಪಾಪ ಅವರು ಸರ್ಕಾರ ಮಾಡಿದಂಥ, ಅವರೇನು ಕಾಡಿನೊಳಗೆ ಒಂದು ಮರ ಕದಿಯೋದಕ್ಕೋ ಅಥವಾ ಬೇಟೆಯಾಡೋದಕ್ಕೋ ಹೋದವರಲ್ಲ. ಫಲವತ್ತಾದಂಥ ಏನು ದಾಖಲೆ ಇರ್ತಕ್ಕಂಥ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಕ್ಕಿರ್ತಕ್ಕಂಥ ಶ್ರಮಜೀವಿಗಳು, ಗದ್ದೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಶ್ರಮಜೀವಿಗಳು, ಸಾರ್ವಜನಿಕರು ಬದುಕ್ತಾ ಇರ್ತಕ್ಕಂಥದ್ದು ಅರಣ್ಯ ಪ್ರದೇಶದಿಂದ ಹೊರಗಡೆ ದಾಖಲೆ ಇರ್ತಕ್ಕಂಥ ಖಾಸಗಿ ಮನೆಯಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು, ಅವರು ಸಾವು ಆಗ್ತದೆ ನೋಡಿ. 136 ಸಾವಲ್ಲಿ ಸುಮಾರು 30-35 ಅಮೂಲ್ಯ ಜೀವಗಳನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ, ಹೆಚ್ಚಾಗಿ ನಮ್ಮಲ್ಲಿ ಆಗ್ತಕ್ಕಂಥದ್ದು ಮಾಲ್ದಾರೆ ಭಾಗದಲ್ಲಿ, ಸಿದ್ದಾಪುರ ಭಾಗದಲ್ಲಿ, ಅಮ್ಮತಿ ಕಾರ್ಮಾಡ ಭಾಗದಲ್ಲಿ, ನಮ್ಮ ಶ್ರೀಮಂಗಲ ಕಾಯಿಮನೆ ಆ ಭಾಗದಲ್ಲಿ, ಕೊಟ್ಟಗೇರಿ, ಬಾಳಲೆ, ನಿಟ್ಟೂರು ಈ ಭಾಗದಲ್ಲಿ, ಈಗ ಪಾಲಂಗಾಲ ಈ ಭಾಗದಲ್ಲೆಲ್ಲ ಆನೆ ಸಮಸ್ಯೆನೇ ಇರಲಿಲ್ಲ. ಈ ನಡುವೆ ಏನಾಗಿದೆ, ಪಾಲಂಗಾಲ ಇಂದ ನಾಪೋಕುಲು ಜಯಂಡಾಣೆ ಈ ಭಾಗದಲ್ಲಿ ಆನೆ ಸಮಸ್ಯೆಗಳೇನಿದೆ, ಈ ಸಾವುಗಳಾದಂಥ ಸಂದರ್ಭದಲ್ಲಿ ಮರಣೋತ್ತರ ಪರೀಕ್ಷೆ ಮಾಡಿಸಿ ಅದನ್ನು ಅಂತಿಮ ಸಂಸ್ಕಾರ ಆಗೋ ತನಕ ನಾನು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಲವಾರು ಕಣ್ಣೀರಿನ ಕಥೆಗಳನ್ನು ನೋಡಿದ್ದೇನೆ. ಬಸವನಹಳ್ಳಿ ಹಾಡಿಯಲ್ಲಿ ಸಿದ್ದಾಪುರ ಭಾಗದಲ್ಲಿ ಒಂದು ಭಾಗದಲ್ಲಿ ಏನಾಗ್ತದೆ, ಅಲ್ಲಿ ಒಬ್ಬರು ಶ್ರಮಜೀವಿ ತೀರ್ಕೊಳ್ತಾರೆ. ಬೆಳಗ್ಗೆ ಕೆಲಸಕ್ಕೆ ಹೋಗಿರ್ತಾರೆ, ರಾತ್ರಿ ಇಡೀ ಆನೆ ಆ ತೋಟದೊಳಗೆ ಇರ್ತದೆ, ಅಲ್ಲಿ ಅವ್ರ ಪಾಪ ಅವರ ಜೀವ ಕಳ್ಕೊಳ್ತೀವಿ. ಆ ಸಂದರ್ಭದಲ್ಲಿ ಆ ಪಾರ್ಥಿವ ಶರೀರನ ಆ ಬಸವನಹಳ್ಳಿ ಹಾಡಿಗೆ ತಂದಂಥ ಸಂದರ್ಭದಲ್ಲಿ ಅಲ್ಲಿ ಪಾಪ ತನ್ನ ಧರ್ಮಪತ್ನಿ ಮತ್ತು 2 ಪುಟ್ಟ ಮಕ್ಕಳು ಅವ್ರು ಹೇಳ್ತಾರೆ, ನೋಡಿ ಯಾರು ನಮ್ಮ ರಕ್ಷಣೆಗೆ ಬರ್ತಾ ಇಲ್ಲ, ಯಾವೊಂದು ಅಧಿಕಾರಿ ಬರ್ತಾ ಇಲ್ಲ, ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಪಂಚಾಯತಿಯಿಂದ ಲೋಕಸಭೆ ತನಕ ಯಾರು ಕೂಡ ಬರ್ತಾ ಇಲ್ಲ, ಮತ್ತು ಇಲ್ಲಿ ನಮಗೆ ಧೈರ್ಯ ಹೇಳ್ತಕ್ಕಂತಹ ಯಾವುದೇ ರೀತಿ ಸರ್ಕಾರದ ವ್ಯವಸ್ಥೆ ಕೂಡ ಇಲ್ಲ. ಆದ್ದರಿಂದ ಇವರ ಅಂತಿಮ ಈ ಕಾರ್ಯ ಮುಗಿದ ತಕ್ಷಣ ನಾನು ನನ್ನ 2 ಮಕ್ಕಳು ನಾವು ಇದೇ ತೋಟದ ಕೆರೆಗೆ ಹಾರಿಬಿಡ್ತೀವಿ ಅಂತ ಹೇಳ್ತಕ್ಕಂಥ ವಿಚಾರ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಆ ಪಾರ್ಥಿವ ಶರೀರನ ದರ್ಶನ ಮಾಡೋದಕ್ಕೆ ಒಂದು ಮಹಿಳೆ, ಒಂದು 8-10 ವರ್ಷದ ಮಗು ಇರಬೇಕು, ಆ ಮಗು ಜೊತೆ ಬಂದು ನೋಡಿ ಮಾಮ ಆನೆ ತುಳಿದು ತೀರ್ಕೊಂಡು ಬಿಡ್ತು ಅಂತ ಹೇಳ್ತಾರೆ. ಅಥವಾ ಅವಳು ಒಬ್ಬಳು ಶ್ರಮಜೀವಿ ಪಾಪ. ಆಗ ಆ ಮಗು ಮುಗ್ಧ ಮನಸ್ಸು ನೋಡಿ, ದೇವ್ರ ಮನಸ್ಸು ಮಕ್ಕಳಿಗೆ, ಆ ಮಗು ಹೇಳ್ತದೆ
ನೀನೀಗ ಟಿಫನ್ ಬಾಕ್ಸು ಇಟ್ಕೊಂಡಿದ್ಯಲ್ಲ, ನೀನು ಅದೇ ತೋಟಕ್ಕೆ ಹೋಗ್ತಾ ಇದೆಯಲ್ಲ, ಆನೆ ಅಲ್ಲೇ ಇದೆಯಲ್ಲ ಅಂತ ಹೇಳಿದಾಗ ಆ ತಾಯಿ ಆ ಮಗುಗೆ ಹೇಳ್ತಾರೆ, ನೋಡಪ್ಪ ಮಾಮ ತೀರ್ಕೊಂಡ್ರು ಆದರೆ ನಾನು ಅಲ್ಲಿಗೆ ಹೋಗಲೇಬೇಕು. ಯಾಕೆ ಹೋಗಲೇಬೇಕು ಅಂತ ಹೇಳಿದರೆ, ನಾನು ಹೋಗದೇ ಇದ್ದರೆ ನಿನಗೆ ರಾತ್ರಿ ನಾನು ಗಜ್ಜಿ ಕೊಡೋಕ್ಕಾಗೋದಿಲ್ಲ, ನಾನು ಹೋಗಿ ಏನಾದರೂ ನನ್ನ ಆನೆ ತುಳಿದ್ರೆ ನಾನು ಏನೂ ಮಾಡೋಕ್ಕಾಗೋದಿಲ್ಲ, ಅಸಹಾಯಕ್ಕೆ ನಾನು ಆನೆ ತುಳಿದ್ರೆ ನನ್ನ ಜೀವ ಹೋಗ್ತದೆ, ಆದರೆ ಜೀವ ಹೋಗ್ತದೆ ಅಂತ ನಾನು ಇಲ್ಲಿ ಕೂತ್ಕೊಂಡ್ರೆ ನೀನು ಉಪವಾಸ ಇರ್ತೀಯ ಅಂತೇಳಿ ಆ ತಾಯಿ ಆ ಊಟದ ಪೆಟ್ಟಿಗೆಯನ್ನು ಇಟ್ಕೊಂಡು ತೋಟದೊಳಗೆ ಹೋಗ್ತದೆ. ನೋಡಿ ಇನ್ನೊಂದು ಪ್ರಕರಣದಲ್ಲಿ ಬೀಡಿಕಾಡು ತೋಟದಲ್ಲಿ ಲಕ್ಷ್ಮಿ ಅಂತಕ್ಕಂಥ ಒಂದು ಶ್ರಮಜೀವಿ ಮೇಲೆ ಆನೆ ದಾಳಿ ಆಗ್ತದೆ. ಆ ತಾಯಿ ಮೇಲೆ ಆನೆ ದಾಳಿಯಾಗಿ ಸುಮಾರು 3-4 ವರ್ಷ ಆ ತಾಯಿ ಶ್ರಮಜೀವಿಗಳ ಕೊಠಡಿಯಲ್ಲಿಯೇ ಶಾಶ್ವತ ಅಂಗವೈಕಲ್ಯದಲ್ಲಿ ಮಲಗ್ತಾಳೆ. ಪಾಪ ಸುತ್ತಮುತ್ತ ಇರತಕ್ಕಂಥ ಶ್ರಮಜೀವಿಗಳು ಅವರಿಗೆ ಸಿಕ್ಕುವಂಥದ್ದು ಒಂದಷ್ಟು ದುಡ್ಡು, ಅದರಲ್ಲಿ ಒಂದಿಷ್ಟು ಗಂಜಿನ ತಗೊಂಡೋಗಿ ಅವ್ರು ಕೊಡ್ತಾರೆ. ಅಂದರೆ ಈ ಥರ 252 ಪ್ರಕರಣಗಳಿದೆ, ಬಹುಶಃ ನಿಮ್ಮ ಇಲ್ಲಿ ಸಮಯ ಇಲ್ಲ ಅದನ್ನೆಲ್ಲ ಚರ್ಚೆ ಮಾಡೋದಕ್ಕೆ. ಆದರೆ ಒಂದೊಂದು ಪ್ರಕರಣಗಳನ್ನ ನಾನು ಒಂದು ಉದಾಹರಣೆ, ಕೊಡಗು ಜಿಲ್ಲೆ ಕಣ್ಣೀರಿನಲ್ಲಿದೆ ಅಂತ ಹೇಳಿದರೆ ಯಾತಕ್ಕೆ ಕಣ್ಣೀರಿನಲ್ಲಿದೆ ಅಂತಕ್ಕಂಥ ವಿಚಾರ ಮೊಟ್ಟೆ ಮುಖ್ಯ ಅಲ್ಲ ಅಂತಕ್ಕಂಥ ವಿಚಾರಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಮಗೆ ಎಷ್ಟವನು ಸರಿಯೋ ತಪ್ಪು ಅಂತಕ್ಕಂಥ ಚರ್ಚೆ ಮುಖ್ಯ ಅಲ್ಲ, ನಮಗೆ ಮುಖ್ಯ ಆಗಿರ್ತಕ್ಕಂಥದ್ದು ಕಣ್ಣೀರನ್ನು ಒರೆಸ್ತಕ್ಕಂಥ ಕೆಲಸ. ಅದಕ್ಕೆ ಇವತ್ತೇನಾಗಿದೆ, ಅದಕ್ಕೆ ನಾವು ಹೋರಾಟ ಮಾಡ್ತಕ್ಕಂಥದ್ದು, ಅದು ಎಲ್ಲೋ ಒಂದು ಕಡೆ ಕೆಲವು ವಿಚಾರಗಳಲ್ಲಿ ನಾವು ಸರ್ಕಾರದ ಅಥವಾ ಅರಣ್ಯ ಮಂತ್ರಿಯ ಅಥವಾ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಹೋರಾಟ ಮಾಡಿ ಕೊಡಿಸಿದ್ದೇವೆ. ಆದರೆ ಇದು ಎಲ್ಲರಿಗೂ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದರೆ ಅದು ಬರೀ ಶಾಸಕರಿಂದ, ಸಂಸದರಿಂದ, ಚುನಾಯಿತ ಪ್ರತಿನಿಧಿಗಳಿಂದ ಮಾತ್ರ ಅಂತ ಹೇಳೋದಕ್ಕೆ ಈ ಉದಾಹರಣೆ ಕೊಡ್ತೇನೆ. ಮತ್ತೊಂದು ಪ್ರಕರಣ ತಮಗೆ ಹೇಳ್ತೇನೆ. ಅರುಳು ಜೋಸೆಫ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಆತ ಚಟ್ಟಳಿಯಿಂದ ಮಾವನ ಮನೆಗೆ ಬಂದು ಮನೆಯವ್ರನ್ನ ಬಿಟ್ಟು ಮರುದಿನ ಬೆಳಗ್ಗೆ ಚಟ್ಟಳಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಿಟಿಕಾಡು ತೋಟದ ಮುಂದೆ ಸಿದ್ದಾಪುರ ಭಾಗದಲ್ಲಿ ಆನೆ ದಾಳಿ ಆಗ್ತದೆ. ದ್ವಿಚಕ್ರ ವಾಹನದಲ್ಲಿ ಬರ್ತಾ ಇರ್ತಾರೆ, ಆನೆ ದಾಳಿ ಆಗ್ತದೆ, ಅವರ ಅಮೂಲ್ಯ ಜೀವವನ್ನು ನಾವು ಕಳ್ಕೊಳ್ತೇವೆ. ಆ ಸಂದರ್ಭದಲ್ಲಿ ನಾವೆಲ್ಲ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯವರು ಬರ್ತಾರೆ, ಬಂದು ಕಾರ್ಯಾಚರಣೆ ಮಾಡ್ತಾರೆ ಬಿಟಿಕಾಡು ತೋಟದಲ್ಲಿ. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ, ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ಅತ್ಯಂತ ಹಾಸ್ಯಾಸ್ಪದ ಕಾರ್ಯಾಚರಣೆ, ಮತ್ತು ಕೊಡಗು ಜಿಲ್ಲೆಯ ಜನತೆಗೆ ಅತ್ಯಂತ ಸುಳ್ಳು ಹೇಳ್ತಕ್ಕಂಥ ಒಂದು ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನೋಡಿ ಆ ಸಂದರ್ಭದಲ್ಲಿ 8 ಆನೆ ಮತ್ತು 1 ಆನೆ ಮರಿ ಇತ್ತು ಆ ತೋಟದೊಳಗೆ, ಬಿಟಿಕಾಡು ತೋಟದೊಳಗೆ 9 ಆನೆಗಳಿತ್ತು. ಕಾರ್ಯಾಚರಣೆ ಮಾಡಿ 2 ಆನೆಗಳನ್ನು ಅವರು ಹಿಡಿದು ಪತ್ರಿಕೆ ಅವ್ರನ್ನ ಮತ್ತು ದೃಶ್ಯ ಮಾಧ್ಯಮದವ್ರನ್ನೆಲ್ಲ ಕರೆದು ಅವರು ಒಂದು ಪ್ರಚಾರವನ್ನು ತಗೊಳ್ತಾರೆ, ಆನೆ ಕಾರ್ಯಾಚರಣೆ ಮಾಡಿದ್ದೇವೆ ಅದು ಯಶಸ್ಸಾಗಿದೆ ಅಂತ. ನೋಡಿ ಇದು ಎಂಥ ಹಾಸ್ಯಾಸ್ಪದ ವಿಚಾರ ಅಂತ ಹೇಳಿದರೆ, 2 ಆನೆಯನ್ನು ಹಿಡಿದು ಅದೇ ತೋಟದಲ್ಲಿ 6 ಆನೆ ಮತ್ತು 1 ಆನೆ ಮರಿನ ಅಲ್ಲಿಯೇ ಬಿಟ್ಟು ಕಾರ್ಯಾಚರಣೆ ಯಶಸ್ವಿ. ನಾನು ಆಗ ಹಿರಿಯ ಅರಣ್ಯ ಅಧಿಕಾರಿಯಲ್ಲಿ ಇದ್ದಂಥವ್ರನ್ನ ಪ್ರಶ್ನೆ ಮಾಡಿದೆ, ಅಲ್ಲ ಈ ಥರ ಮಾಡಿದ್ದೀರಲ್ಲ, 7 ಆನೆಗಳನ್ನ 6 ಆನೆ ಒಂದು ಮರಿನ ನೀವು ಅಲ್ಲೇ ಬಿಟ್ಟಿದ್ದೀರಲ್ಲ, ಈ ಶ್ರಮಜೀವಿಗಳು ಅಲ್ಲೇ ಹೋಗ್ಬೇಕಲ್ಲ ಕೆಲಸ ಮಾಡೋದಕ್ಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ನಾವು ಅಷ್ಟೇ ಮಾಡೋಕ್ಕಾಗೋದು, ಅಷ್ಟಕ್ಕೆ ನಮಗೆ 2 ಆನೆ ಹಿಡಿಯೋದಕ್ಕೆ ನಮಗೆ ಸರ್ಕಾರದಿಂದ ಅನುಮತಿ ಇರೋದು, ಅದು ನಾವು ಏನು ಮಾಡೋಕ್ಕಾಗೋದಿಲ್ಲ ಅಂತ. ನೋಡಿ ಎಂಥ ಹಾಸ್ಯಾಸ್ಪದ ವಿಚಾರ, ಸಂಪುಟದಲ್ಲಿ ಒಂದೇ ಒಂದು ನಿರ್ಧಾರ ತಗೊಳ್ಬೇಕಾಗಿರ್ತಕ್ಕಂಥದ್ದು ಈ ಕಾರ್ಯಾಚರಣೆ ವಿಚಾರದಲ್ಲಿ. ಆಗ ಇವರು ಹೇಳಿದಂಥ ವಿಚಾರ ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದರೆ, ಒಂದು ಹಣಕಾಸು ಸಂಸ್ಥೆಯೊಳಗೆ 9 ಕಳ್ಳರು ನುಗ್ಗಿದ್ರೆ ಆ 2 ಕಳ್ಳರನ್ನ ಹಿಡಿದು 7 ಕಳ್ಳರನ್ನ ಹಣಕಾಸು ಸಂಸ್ಥೆಯೊಳಗೆ ಇವ್ರು ಬಿಟ್ಟು ನಾವು ಕಳ್ಳರನ್ನ ಹಿಡಿದಿದ್ದೀವಿ ಅಂತ ಹೇಳಿದರೆ ಒಪ್ತದ ಯಾರಾದರೂ ಒಪ್ಪುವಂಥ ವಿಚಾರನ? ಅದೇ ರೀತಿ ಇಂಥ ಹಾಸ್ಯಾಸ್ಪದ ಕಾರ್ಯಾಚರಣೆ ಮಾಡಿದರೆ ನಿಮಗೆ ಅನುಮತಿ ಕೊಡೋದಕ್ಕೆ ನೀವು ಯಾಕೆ ನಿಮ್ಮ ಅರಣ್ಯ ಮಂತ್ರಿಗೆ ಹೇಳೋದಿಲ್ಲ, ನೀವು ಯಾಕೆ ಅನುಮತಿಯನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳಿದಕ್ಕೆ, ಅದಕ್ಕೆ ಕೊಡಗು ಜಿಲ್ಲೆಯ ಜನತೆ ಮುಗ್ದರು. ಇಲ್ಲಿ ಕೊಡಗು ಜಿಲ್ಲೆಯ ಜನತೆ ಹೆಚ್ಚಾಗಿ ಪ್ರತಿಭಟನೆ ಮಾಡಿ. ನೋಡಿ ಮಂಡ್ಯದಲ್ಲಿ ಇದೇ 136 ಸಾವುಗಳು ಅಥವಾ 232 ಶಾಶ್ವತ ಅಂಗವೈಫಲ್ಯಗಳ ಆಗಿದ್ರೆ ಮುಖ್ಯಮಂತ್ರಿ ಅವರು ಯಾವುದೇ ಪಕ್ಷದವರು ಇರ್ಬೋದು, ಬೆಂಗಳೂರಿಂದ ಮೈಸೂರಿಗೆ ರಸ್ತೆಯಲ್ಲಿ ಸಂಚಾರ ಮಾಡೋಕ್ಕಾಗ್ತಾ ಇರಲಿಲ್ಲ, ಅವರು ವಾಹನಕ್ಕೆ ಬೆಂಕಿ ಹಾಕಿಬಿಡ್ತಾ ಇದ್ರು. ಕೊಡಗು ಜಿಲ್ಲೆಯ ಜನತೆ ಶಾಂತಿ ಪ್ರಿಯರು. ಪಾಪ ಇವತ್ತು ಭಾವನೆಗಳನ್ನ ರಾಜಕೀಯ ಪಕ್ಷಗಳು ಕೆದಕಿ ಏನೊಂದು ಇದು ಉಂಟು ಮಾಡಿದ್ದಾರೆ ಹೊರತು ಮೂಲತಃ ಅವರು. ಅದರಿಂದ ಈ ವೇದಿಕೆಯಿಂದ ನಮ್ಮ ಕೊಡಗು ಜಿಲ್ಲೆಯ ಜನತೆ ಯಾರಿದ್ದಾರೆ ಮುಗ್ದಿರಿದ್ದಾರೆ ಅವರ ಭಾವನೆಗಳನ್ನ ಕೆದಕ್ತಾ ಇದ್ದಾರೆ,
ಅದನ್ನ ಕೆದಕಕ್ಕೆ ಬಿಡ್ಕೂಡ್ದು ಅಂತಕ್ಕಂತ ಒಂದು ಅಭಿಯಾನವನ್ನ ಅಂದ್ಕೊಂಡಿದ್ದೀವಿ. ಅದನ್ನ ಹೇಳ್ತಾ ಈಗ ಏನಾಗಿದೆ, ಇಂಥ ಹಾಸ್ಯಾಸ್ಪದ ಕಾರ್ಯಾಚರಣೆಗಳು ಕೊಟ್ಟಗೇರಿಯಲ್ಲಿ ಹುಲಿ ದಾಳಿ ಆಗ್ತದೆ. ಟಾಟು ಮಣ್ಣಪ್ಪ ಅಂತಕ್ಕಂಥವರ ಒಂದು ಕೊಟ್ಟಿಗೆಗೆ ಕೊಟ್ಟಗೇರಿಯಲ್ಲಿ ಬಾಳೆಲೆ ಭಾಗದಲ್ಲಿ ನಿರಂತರವಾಗಿ 15 ದಿವಸದಲ್ಲಿ 3 ಬಾರಿ ಹುಲಿ ದಾಳಿ ಆಗ್ತದೆ, ಹಸುವನ್ನು ಹಿಡಿತದೆ. ಆಗ ನಾವೆಲ್ಲ ಪ್ರತಿಭಟನೆ ಮಾಡಿ ಕಾರ್ಯಾಚರಣೆ ಶುರು ಮಾಡ್ತಾರೆ, ಹುಲಿ ಹಿಡಿತಕ್ಕಂಥ ಕಾರ್ಯಾಚರಣೆ ಶುರು ಮಾಡ್ತಾರೆ. ಆಗ ಬೆಳಗಿನಿಂದ ಸಾಯಂಕಾಲ ತನಕ ವಿಶೇಷ ಕಾರ್ಯಪಡೆ ಇದೆಯಲ್ಲ ಅರಣ್ಯ ಇಲಾಖೆದು, ಅವರು ಬಂದು ಕಾರ್ಯಾಚರಣೆ ಮಾಡ್ತಾರೆ. ಆಮೇಲೆ ಸಾಯಂಕಾಲ 6 ಗಂಟೆ ಆದಾಗ ಸ್ಥಗಿತಗೊಳಿಸ್ತಾರೆ. ಮತ್ತೆ ಬೆಳಗ್ಗೆ ಹುಲಿ ಸಿಗ್ತಾ ಇಲ್ಲ. ಇವರು ಕಾರ್ಯಾಚರಣೆ ಮಾಡುವಾಗಲೇ ಹುಲಿ ಇನ್ನೊಂದು ಬಾರಿ ಕೊಟ್ಟಿಗೆಗೆ ಬಂದೋಗಿದೆ. ಆಗ ನಾನು ಒಬ್ಬ ಹಿರಿಯ ಅರಣ್ಯ ಅಧಿಕಾರಿಗೆ ಕಾರ್ಯಾಚರಣೆಯ ಮೇಲ್ವಿಚಾರಣೆ ಹೊತ್ಕೊಳ್ಳೋಂಥ ಒಬ್ಬ ಹಿರಿಯ ಅರಣ್ಯ ಅಧಿಕಾರಿಗೆ ನಾನು ಕೇಳ್ತೇನೆ, ನೋಡಿ ನೀವು ಬೆಳಗ್ಗೆ ಕಾರ್ಯಾಚರಣೆ ಮಾಡ್ತಿದ್ದೀರ ಸಂಜೆ ತನಕ, ಹುಲಿ ರಾತ್ರಿ ಹಿಡ್ಕೊಂಡು ಹೋಗ್ತಾ ಇದೆಯಲ್ಲ ಹಸುನ ಅಂತ ಹೇಳಿದರೆ, ಅವ್ರು ಹೇಳ್ತಾರೆ ನನಗೆ ರಾತ್ರಿ ಕಾರ್ಯಾಚರಣೆ ಮಾಡೋದಕ್ಕೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರಿಂದ ನಮಗೆ ಅನುಮತಿ ಕೊಡಬೇಕು. ಯಾಕೆ ಅನುಮತಿ ಪಡ್ಕೊಳ್ತಾ ಇಲ್ಲ, ಯಾವ ರೀತಿ ಜನರ ಕಣ್ಣಿಗೆ ಮಣ್ಣೇರಿಸ್ತಾ ಇದ್ದಾರೆ, ಜನರ ಗಾಯದ ಮೇಲೆ ಬರೆ ಎಳಿತಾ ಇದ್ದಾರೆ ಅಂತಕ್ಕಂಥದ್ದು, ಇದಕ್ಕೆ ಅವರು ಅನುಮತಿ ಕೊಡ್ತಾ ಇಲ್ಲ, ಅದಕ್ಕೆ ನಾವು ರಾತ್ರಿ ಕಾರ್ಯಾಚರಣೆ ಮಾಡೋಕ್ಕಾಗ್ತಿಲ್ಲ ಅಂತಕ್ಕಂಥದ್ದು ಅತ್ಯಂತ ಹಾಸ್ಯಾಸ್ಪದ ವಿಚಾರ ಮಾತಾಡ್ತಾರೆ. ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಅರಣ್ಯ ಮಂತ್ರಿ, ಈಗ ನೋಡಿ ಅರಣ್ಯ ಮಂತ್ರಿಗೆ ನಮ್ಮಲ್ಲಿ ಇರ್ತಕ್ಕಂಥ ಸಚಿವರುಗಳಿಗೆ ಏನು ಸಂಪುಟ ದರ್ಜೆ ಸಚಿವರುಗಳಿಗೆ ಕೊಡಗು ಈ ಕರ್ನಾಟಕ ರಾಜ್ಯದ 31 ಜಿಲ್ಲೆಯಲ್ಲಿ ಕೆಲಸ ಇದೆ, ಆದರೆ ಒಬ್ಬ ಅರಣ್ಯ ಮಂತ್ರಿಗೆ ಮಾತ್ರ 8 ಜಿಲ್ಲೆಯಲ್ಲಿ ಮಾತ್ರ ಕೆಲಸ ಇರ್ತಕ್ಕಂಥದ್ದಲ್ವಾ? ಬೇರೆ ಜಿಲ್ಲೆಯಲ್ಲಿ ಅರಣ್ಯ ಮಂತ್ರಿಗೆ ಏನು ಕೆಲಸ ಇದೆ? ಏನು ನಗರ ಪ್ರದೇಶದಲ್ಲಿ ಗಿಡ ಮರ ನೆಡ್ತಕ್ಕಂಥದ್ದು ಯಾರೋ ಒಬ್ಬ ಅಧಿಕಾರಿನ ಅಲ್ಲಿ ಹಾಕಿದರೆ ಅವ್ರು ಮಾಡ್ಕೊಳ್ತಾರೆ. ಗಂಭೀರವಾದಂಥ ಸಮಸ್ಯೆಗಳು ಇರ್ತಕ್ಕಂಥದ್ದಲ್ಲಿ 7-8 ಜಿಲ್ಲೆಗಳಲ್ಲಿ, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಗಂಭೀರವಾದಂಥ ಸಮಸ್ಯೆ ಇರ್ತಕ್ಕಂಥದ್ದಲ್ಲಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಹಾಸನ ಭಾಗದ ಸಕಲೇಶ್ಪುರ ಭಾಗದಲ್ಲಿ ಚಿಕ್ಕಮಗಳೂರು ಮೂಡಿಗೆರೆ ಭಾಗದಲ್ಲಿ ಇಲ್ಲಿ ಅತ್ಯಂತ ಗಂಭೀರವಾದಂಥ ಸಮಸ್ಯೆ ಇರ್ತಕ್ಕಂಥದ್ದಲ್ಲ, ಇಲ್ಲಿ ಸಾವಾದರೂ ಕೂಡ ಅರಣ್ಯ ಮಂತ್ರಿ ಬರ್ತಾರೆ ಇಲ್ಲಿಗೆ, ಹುಲಿ ಹಿಡಿದ್ರೂ ಕೂಡ ಹುಲಿ ಇವತ್ತು ಹಸುವನಲ್ಲ, ಹುಲಿ ಇವತ್ತು ಒಬ್ಬ ಅರಣ್ಯ ಪ್ರದೇಶದ ಸುತ್ತಮುತ್ತಲು ಇರ್ತಕ್ಕಂಥ ಕಾಫಿ ತೋಟದಲ್ಲಿರ್ತಕ್ಕಂಥ ಒಬ್ಬ ಶ್ರಮಜೀವಿಯನ್ನು ತಿಂದಂಥ ಸಂದರ್ಭದಲ್ಲೂ ಕೂಡ ಅರಣ್ಯ ಮಂತ್ರಿ ಇಲ್ಲಿಗೆ ಬರೋದಿಲ್ಲ. ಇದಕ್ಕಿಂತ ಹೆಚ್ಚಿನ ಕೆಲಸ ಅವರಿಗೇನಿದೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಇದನ್ನು ಸದನದಲ್ಲಿ ಸರಿಯಾದಂಥ ರೀತಿಯಲ್ಲಿ ವೈಜ್ಞಾನಿಕ ಪರಿಹಾರವನ್ನು ಕಂಡುಕೊಳ್ಳೋ ನಿಟ್ಟಿನಲ್ಲಿ ಅವರು ಚರ್ಚೆ ಮಾಡೋದಿಲ್ಲ. ಮತ್ತು ಹಾಸ್ಯಾಸ್ಪದ ಅವರು ಕೊಡ್ತಕ್ಕಂಥ ಉತ್ತರಗಳು ಕೂಡ, ರಾತ್ರಿ ಕಾರ್ಯಾಚರಣೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಹುಲಿ ರಾತ್ರಿ ಬರುವಂಥ ಸಂದರ್ಭದಲ್ಲಿ ಇವರು ಬೆಳಗ್ಗೆ ಕಾರ್ಯಾಚರಣೆ ಮಾಡ್ತಾರೆ, ಇದಕ್ಕೆ ಒಂದು ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಗಳು ಇದ್ಕೊಡೋದಿಲ್ಲ, ಮತ್ತು ರಾತ್ರಿ ಕಾರ್ಯಾಚರಣೆ ಮಾಡೋದಕ್ಕೆ ಅವರಿಗೆ ಸಲಕರಣೆಗಳನ್ನು ಕೂಡ ಕೊಡೋದಿಲ್ಲ. ಅವರಿಗೆ ಅಲ್ಲಿಗೆ ಬೇಕಾದಂಥ ಬೆಳಕು ಇರ್ಬೋದು, ಅಲ್ಲಿಗೆ ಬೇಕಾದಂಥ ಆಯುಧಗಳಿರ್ಬೋದು, ಅಲ್ಲಿಗೆ ಬೇಕಾದಂಥ ವಿಶೇಷ ಬೆಳಕಿರ್ತಕ್ಕಂತಹ ವಾಹನಗಳು ಇರ್ಬೋದು, ಇದನ್ನೆಲ್ಲ ಅವರು ಕೊಡ್ತಾ ಇಲ್ಲ. ಅದರಿಂದ ಇವತ್ತು ಏನಾಗಿದೆ, ಕೊಡಗು ಜಿಲ್ಲೆಯಲ್ಲಿ ಏನೇ ಆದರೂ ಕೂಡ ಸಾವಾದರೆ ಒಂದಷ್ಟು ದುಡ್ಡು ಕೊಟ್ಟು ನಾವು ಕೈ ತೊಳ್ಕೊಟ್ಟು ಕೂಡ ನಮ್ಮ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋಣ ಅಂತ ಹೇಳ್ತಕ್ಕಂಥದ್ದು. ಶಾಶ್ವತ ಅಂಗವೈಫಲ್ಯ ಅಂತ ಆದರೆ ತಿರುಗೇ ನೋಡೋದು, ನೋಡಿ ಶಾಶ್ವತ ಅಂಗವೈಫಲ್ಯತೆಯಲ್ಲಿ 10 ರೂಪಾಯಿ ಕೊಡ್ತಾ ಇಲ್ಲ. ಅವರ ಬಡವರಿಗೆ ಏನು ಇವತ್ತು ಬಡವರ ಮೇಲೆ ದಾಳಿ ಆಗ್ತಾ ಇದೆ, ಇವತ್ತು ಅವರಿಗೆ ಒಂದು ಮಾತ್ರೆ ತಗೊಳಕ್ಕಾಗ್ತಾ ಇಲ್ಲ, ಅವರಿಗೆ ಆ ನೋವನ್ನು ತಡ್ಕೊಳ್ತಕ್ಕಂಥ ಒಂದು ಮಾತ್ರೆ ಇದೆಯಲ್ಲ, ಆ ನೋವನ್ನು ತಡ್ಕೊಳ್ಳೋಕ್ಕೆ ಅದಕ್ಕೆ ಚಿಕಿತ್ಸೆ ಆಗ್ತಕ್ಕಂಥದ್ದು ದೂರದ ವಿಚಾರ, ನೋವನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಕೊಡ್ತಕ್ಕಂಥ ಮಾತ್ರೆ ತಗೊಳಕ್ಕಾಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ನೋಡಿ ರೇಷ್ಮೆ ಹಾಡಿಯಲ್ಲಿ ಕೆಂಚ ಅಂತಕ್ಕಂಥವ್ರು ಪಾಪ ಒಬ್ಬರು ಶ್ರಮಜೀವಿ ವಾರ ಇಡೀ ಕೆಲಸ ಮಾಡ್ತಾರೆ, ಮತ್ತು ಗುತ್ತಿಗೆದಾರನ ಹತ್ರ ವಾರಾಂತ್ಯದಲ್ಲಿ ಆ ವಾರ ಕೆಲಸ ಮಾಡಿದಂತಹ ದುಡಿಮೆ ಏನಿದೆ ಅದನ್ನು ತಗೊಂಡು ಬರಕ್ಕೆ ಹೋಗ್ತಾರೆ, ಅದನ್ನು ತಗೊಂಡು ಸಂಜೆ ಅವ್ರ ಮನೆ ಕಡೆ ನಡೆದಾಗ ಅವ್ರ ಮೇಲೆ ಆನೆ ದಾಳಿ ಆಗ್ತದೆ. ಆನೆ ದಾಳಿ ಆದಂಥ ಸಂದರ್ಭದಲ್ಲಿ ಆನೆ ಏನು ಮಾಡ್ತದೆ, ಅವ್ರನ್ನ ಬೀಳಿಸಿ ಅವರ ಒಂದು ಕೈ ಮೇಲೆ ಕಾಲಿಟ್ಟು ಆ ಇಡೀ ಆನೆಯ ಭಾರ ಕೈ ಮೇಲೆ ಬೀಳ್ತದೆ. ಅದೃಷ್ಟವಶಾತ್ ಅವ್ರನ್ನ ಅವರು ಬದುಕುಳಿತಾರೆ, ಆನೆ ಹೊರಟೋಗ್ತದೆ. ಆದರೆ ಒಂದು ಆನೆಯ ಸಂಪೂರ್ಣ ತೂಕ ಆ ಕೈ ಮೇಲೆ ಬಿದ್ದಿದ್ದು ಮೂಳೆ ಪುಡಿ ಪುಡಿ ಆಗ್ತದೆ. ಅವ್ರನ್ನ ನಾವು ಮೈಸೂರಿನ ಕೃಷ್ಣರಾಜೇಂದ್ರ ಆಸ್ಪತ್ರೆಗೆ ನಾವು ಕರ್ಕೊಂಡು ಹೋಗ್ತೇವೆ. ಅಲ್ಲಿ ಅವರಿಗೆ ಯಾವುದೇ ರೀತಿ ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಪಂದನೆ ಮಾಡೋದಿಲ್ಲ, ಅವರಿಗೆ ಮೂಲ ಮಾತ್ರೆ ತಗೊಳ್ಳೋದಕ್ಕೂ ಕೂಡ ಅವರಿಗೆ ಸಹಕಾರ ಕೊಡೋದಿಲ್ಲ.
ಇದೇ ರೀತಿ ಕೆಂಚ ಅಂತ ಹೇಳ್ತಕ್ಕಂಥ ಒಬ್ಬ ದುರದೃಷ್ಟ, ಒಬ್ಬ ನತದೃಷ್ಟ ನಮ್ಮ ಭಾರತ ದೇಶದ ಒಬ್ಬ ಪ್ರಜೆ ಮೇಲೆ ಆಗಿರ್ತಕ್ಕಂಥ ದಾಳಿ, ಈ ಥರ 232 ಪ್ರಕರಣಗಳಾಗಿದೆ. ಅಲ್ಲಿ ಒಂದು ಹುಲಿ ಬಾಳೆನೆ ಭಾಗದ ಮಲ್ಲೂರಲ್ಲಿ ಬೊಳ್ಳು ಅಂತಕ್ಕಂಥ ಒಂದು ಶ್ರಮಜೀವಿ ಮೇಲೆ ಹುಲಿ ದಾಳಿ ಆಗ್ತದೆ, ಅದೃಷ್ಟವಶಾತ್ತು ಅವರು ಬದುಕಿ ಉಳಿತಾರೆ. ಅವರನ್ನ ನಾವು ಮೈಸೂರಿನ ಆಸ್ಪತ್ರೆಗೆ ತಗೊಂಡು ಹೋದಂಥ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂಥ ಒಂದು ಚಿಕಿತ್ಸೆಯನ್ನು ಬೆಂಗಳೂರಿನಿಂದ ವೈದ್ಯರನ್ನ ಕರೆಸ್ಕೊಂಡು ಬಂದು ಮಾಡಬೇಕಾಗ್ತದೆ. ಆದರೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡೋದಿಲ್ಲ. ಯಾಕೆ ಮಾತನ್ನೆಲ್ಲ ನಿಮಗೆ ಹೇಳ್ತೇನೆ ಅಂತಂದರೆ, ನಾನು ಕೊಡಗು ಜಿಲ್ಲೆ ಕಣ್ಣೀರಿನಲ್ಲಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಬಹುಶಃ ನಿಮ್ಮ ಜೊತೆ 10-20 ಗಂಟೆಗಳ ಕಾಲ ನಾನು ಪ್ರತ್ಯೇಕ ಸುಮ್ಮನೆ ನಾವು ಮಾತಾಡ್ತಕ್ಕಂಥದ್ದಲ್ಲ, ಪ್ರತ್ಯೇಕವಾದ ಉದಾಹರಣೆಗಳನ್ನು ಕೊಟ್ಟು ನಾವು ಇವತ್ತು ಯಾಕೆ ಕಾಫಿ ಬೆಳೆಗಾರ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾನೆ, ಯಾಕೆ ಶ್ರಮಜೀವಿ ಭ್ರಮ ನಿರಸನಗೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾನೆ, ಯಾಕೆ ಆನೆ ದಾಳಿಯಲ್ಲಿಯೋ ಅಥವಾ ಹುಲಿ ದಾಳಿಯಲ್ಲಿಯೋ ಶಾಶ್ವತ ಅಂಗವೈಕಲ್ಯದಲ್ಲಿ ಇರ್ತಕ್ಕಂಥವ್ರು ಇವತ್ತು ಕಣ್ಣೀರಿನಲ್ಲಿದ್ದಾನೆ, ಯಾಕೆ ಶಾಂತಿ ನೆಮ್ಮದಿ ಕೆಡುವುದರಿಂದ ಇವತ್ತು ವರ್ತಕ ಕಣ್ಣೀರಿನಲ್ಲಿದ್ದಾನೆ, ಇವತ್ತು ಪ್ರವಾಸೋದ್ಯಮ ನೆಲ ಕಚ್ಚಿರೋದ್ರಿಂದ ಕೊಡಗು ಜಿಲ್ಲೆಯಲ್ಲಿ ಹಲವಾರು ಏನು ವೈಜ್ಞಾನಿಕ ಬೆಲೆ ಇಲ್ಲದೆ ಬೆಳೆಗೆ ಬೆಲೆ ಸಿಗದೆ ಇವತ್ತು ಎಲ್ಲೋ ಒಂದು ಕಡೆ ಆ ಪ್ರವಾಸೋದ್ಯಮನ ನಂಬಿಕೊಂಡಿರ್ತಕ್ಕಂಥ ರೈತ ಕುಟುಂಬಗಳು ಇವತ್ತೇನು ಕಣ್ಣೀರಿನಲ್ಲಿದ್ದಾರೆ. ಇದು ಮುಖ್ಯ ಅಂತ ಹೇಳ್ತಕ್ಕಂಥದ್ದು. ಇದನ್ನು ನಾವು ಸರಿ ಮಾಡಬೇಕು ಅಂತ ಹೇಳಿದರೆ ಕೊಡಗು ಬಚಾವು ವೇದಿಕೆಯಿಂದ ನಾವು ಎಲ್ಲ ಜವಾಬ್ದಾರಿತ ನಾಗರಿಕರು ಇದನ್ನು ಪವಿತ್ರವಾದಂಥ ಶಾಂತಿ ತೋಟ ಆಗಿರ್ತಕ್ಕಂಥ ಕೊಡಗನ್ನು ವಾಪಸ್ ತರೋದು ಒಂದೇ ಅಲ್ಲ, ಇದರ ಜೊತೆ ಕೊಡಗನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ನಾವು ಕೊಡಗು ಬಚಾವು ವೇದಿಕೆ ಮುಖಾಂತರ ಆ ಶಾಂತಿಯ ತೋಟ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಎಲ್ಲ ಜಾತಿ ಮತದವರು ಚೆನ್ನಾಗಿ ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದರೆ ನಾವು ಪಂಚಾಯತಿಂದ ನಾವು ಕಳಿಸುವಂಥ ಸದಸ್ಯರೇ ಜಾತ್ಯತೀತವಾಗಿರಬೇಕು, ಅವರು ಯಾವುದೇ ರೀತಿಯಲ್ಲೂ ಜಾತಿ ಧರ್ಮದ ಕಡೆ ಒಲವು ಇರ್ತಕ್ಕಂಥವರೆಲ್ಲ ಅಭಿವೃದ್ಧಿ ಕಡೆ ಮತ್ತು ನೋವಲ್ಲಿ ಇರ್ತಕ್ಕಂಥ ಜನರಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದು, ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದಂಥ ಸಂದರ್ಭದಲ್ಲಿ ಅವರನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡ್ತಕ್ಕಂಥ ಕೆಲಸ. ಯಾಕೆ ಮಾತನ್ನು ಹೇಳ್ತೇನೆ ಅಂತ ಹೇಳಿದರೆ ಇವತ್ತು ಆ ಕೆಲಸ ಆದರೆ ಮಾತ್ರ ಇವತ್ತು ಏನು ಒಂದು ಗ್ರಾಮದಲ್ಲಿ ಒಂದು 10-12 ಜನ ವಿವಿಧ ಪಕ್ಷಗಳಲ್ಲಿ ಈ ಭಾವನೆಗಳನ್ನ ಕೆದಕ್ತಕ್ಕಂಥದ್ದು ಅಥವಾ ತಮ್ಮ ತಮ್ಮ ರಾಜಕೀಯ ಬೆಳವಣಿಗೆ ಅನುಕೂಲವಾಗ್ತಕ್ಕಂಥ ವಿಚಾರದಲ್ಲಿ ಸಮಾಜನ ಭಾಗ ಮಾಡ್ತಕ್ಕಂಥ ಕೆಲಸ ಮಾಡ್ತಾರಲ್ಲ, ಸಹಜವಾಗಿ ಅವರು ಹೊರಗಡೆ ಹೋಗ್ತಕ್ಕಂಥದ್ದು ನಮಗೆ ಒಳ್ಳೆ ಅಭ್ಯರ್ಥಿಗಳು ಗೆದ್ದು ಬರ್ತಕ್ಕ ಯಾವುದೇ ಪಕ್ಷ ಇರಲಿ ಗೆದ್ದು ಬರ್ತಕ್ಕಂಥದ್ದು ನಮಗೇನು ಬೇಕಾಗಿರೋದು, ಯಾವ ರಾಜಕೀಯ ಪಕ್ಷ ಅಲ್ಲ, ನಮಗೆ ಬೇಕಾಗಿರೋದು ಕೊಡಗು ಜಿಲ್ಲೆಯ ಕಟ್ಟ ಕಡೆಯ ಮನುಷ್ಯನ ಕಣ್ಣೀರನ್ನು ಒರೆಸಿ, ಕೊಡಗು ಜಿಲ್ಲೆಯ ಕಾಫಿ ಬೆಳೆಗಾರನ ಕಣ್ಣೀರನ್ನು ಒರೆಸಿ, ಕೊಡಗು ಜಿಲ್ಲೆಯ ಶ್ರಮಜೀವಿಯ ವರ್ತಕನ ಕಣ್ಣೀರನ್ನು ಒರೆಸಿ, ಕೊಡಗು ಜಿಲ್ಲೆಯಲ್ಲಿ ದಯಮಾಡಿ ನೀವು ಜಾತಿ ಧರ್ಮದ ರಾಜಕಾರಣವನ್ನು ನೀವು ಯಾವುದೇ ಪಕ್ಷದವರಿಗೆ ತರಬೇಡಿ ಅಂತ ಹೇಳ್ತಕ್ಕಂಥದ್ದು ಅದು ಆಗ್ತಕ್ಕಂಥದ್ದು. ನಾವು ಕೊಡಗು ಬಚಾವು ವೇದಿಕೆಯಿಂದ ಈ ಪವಿತ್ರವಾದಂಥ ಅಭಿಯಾನ ಶುರು ಮಾಡಿದರೆ ಮತ್ತೆ ಒಂದು 5-10 ವರ್ಷಗಳ ಕಾಲ ನಾವು ಕಷ್ಟಪಟ್ಟರೆ ಖಂಡಿತವಾಗಲೂ ಪಂಚಾಯತಿಂದ ಲೋಕಸಭೆಯ ತನಕ ಜನ ಜಾಗೃತರಾಗ್ತಾರೆ, ಅವರು ಅಂತಹ ಅಭ್ಯರ್ಥಿಗಳನ್ನ ಕಳಿಸ್ತಾರೆ ಮತ್ತೆ ಜನರು ಕೂಡ ಹಳ್ಳಿ ಹಳ್ಳಿ ಮಟ್ಟದಲ್ಲಿ ನಾವು ಸಮಿತಿಯನ್ನು ನಿರ್ಮಾಣ ಮಾಡಿದಂಥ ಸಂದರ್ಭದಲ್ಲಿ ಜನರು ಕೂಡ ನಮ್ಮ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಭಾವನೆಗಳನ್ನ ಕೆದಕದವರು ಬಂದಂಥ ಸಂದರ್ಭದಲ್ಲಿ ಅವರನ್ನು ನಮ್ಮ ಗ್ರಾಮದಿಂದ ನಮ್ಮ ಸಮಾಜದಿಂದನೇ ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂಥ ಮನಸ್ಸು ಅವರಲ್ಲೇ ಮೂಡ್ತದೆ. ನಾವು ಕೊಡಗು ಬಚಾವು ವೇದಿಕೆಯಿಂದ ಆ ಪವಿತ್ರವಾದಂಥ ಕೆಲಸವನ್ನು ಮಾಡುವವರಿದ್ದೇವೆ ಮತ್ತು ಆ ಪವಿತ್ರವಾದ ಕೆಲಸದಲ್ಲಿ ಯಶಸ್ಸು ಯಾಕೆ ಸಿಗ್ತದೆ ಅಂತಂದರೆ ಮೂಲತಃ ನಮ್ಮ ಕೊಡಗು ಜಿಲ್ಲೆಯ ಜನತೆ ಶಾಂತಿಯನ್ನು ಬಯಸ್ತಕ್ಕಂಥವ್ರು, ಆದ್ದರಿಂದ ಅದರಲ್ಲಿ ನಮಗೆ ಯಶಸ್ಸು ಸಿಗ್ತದೆ ಅಂತಕ್ಕಂಥ ಸಂಪೂರ್ಣ ನಂಬಿಕೆ ನನಗಿದೆ.